गाइस वेलकम बैक टू द चैनल। सो WWE मत्ते 20 सूपर स्टार्स गळन्न रिलीज माडिदे। सो अदु एनक्के रिलीज माडतु एनु रीजन अंत तिळिसिकोडुत्तीनि। हागे CM Punk अवरु AEW इंद बेजारागिद्दरंते। सो क्विक माडो चांसस् कूड इदेयंते, अदन्नु कूड तिळिसिकोडुत्तीनि। रोमन रेन्स अवर फ्यान्स गळिगे इल्लिदे ओंदु शुभ सुद्दि, सो अदन्नु कूड तिळिसिकोडुत्तीनि। वीडियोदल्लि सक्कत्त अपडेट गळिदे। नीवु एनु माडबेकु अंद्रे चानल न सब्स्क्राइब माड्कोंडु वीडियोन फुल नोडि अंत हेळ्ता बन्नि वीडियोन शुरू ಮಾಡೋಣ। सो गाइस ಮೊದಲನೇದಾಗಿ ನಾಳಿನ ಸ್ಮ್ಯಾಕ್ ಡೌನ್ ಅಲ್ಲಿ ರೋಮನ್ ರೈನ್ಸ್ ಅಂಡ್ ಡ್ರೂ ಮ್ಯಾಕಿಂಟೈರ್ ಅವರು ಫೇಸ್ ಟು ಫೇಸ್ ಬರ್ತಾ ಇದ್ದಾರೆ। ಸೊ ಇದು ನಿಮಗೆಲ್ಲ ಗೊತ್ತೇ ಇರಬಹುದು, ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ತುಂಬಾ ಇಂಪಾರ್ಟೆಂಟ್ ಸ್ಮ್ಯಾಕ್ ಡೌನ್ ಅಂತ। ಅಂಡ್ ಕೇರಿಯನ್ ಕ್ರಾಸ್ ಅವರು ಬರ್ತಾರೆ ಅಂತ ರೂಮರ್ಸ್ ಗಳಿದೆ, ಆಫ್ ಕೋರ್ಸ್ ಬಂದೇ ಬರ್ತಾರೆ। ಅಂಡ್ ನಾಳೆ ನಮಗೆ ಒಂದು ಲೀಡ್ ಸಿಗಬಹುದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಆಗೋದಾದ್ರೆ। ಸೊ ನಾಳೆ ಏನಾದರೂ ಅವರು ಬರಲಿಲ್ಲ ಅಂದ್ರೆ ಸೊ 1-on-1 ಮ್ಯಾಚ್ ಆಗುತ್ತೆ ಅಂತ ಅನ್ಕೋಬಹುದು ನಾವು। ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತ। ಅದಾದ್ಮೇಲೆ ನಮಗೆ ವುಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಟೂರ್ನಮೆಂಟ್ ಗೂ ಕೂಡ ಇನ್ನೂ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ। ಅದಾದ್ಮೇಲೆ ವೈಕಿಂಗ್ ರೈಡರ್ಸ್ ಅವರು ಸೆಲೆಬ್ರೇಟ್ ಮಾಡ್ತಾ ಇದ್ರಂತೆ, ಅದೇನೋ ಫ್ಯೂನರಲ್ ಟೈಪ್ ಏನೋ ಮಾಡ್ತಾ ಇದ್ರಂತೆ। ಸೊ ಅದನ್ನು ಕೂಡ ನಾಳೆ ನೋಡಬಹುದು। ಸೊ ನೋಡೋಣ ನಾಳೆ ಫುಲ್ ಎಂಟರ್ಟೈನ್ಮೆಂಟ್ ತರ ಇದೆ ಸ್ಮ್ಯಾಕ್ ಡೌನ್। ಸೊ ರೋಮನ್ ರೈನ್ಸ್ ಅವರು ಬಂದ್ರೆ ಸಾಕು ಸ್ಮ್ಯಾಕ್ ಡೌನ್ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ। ನೋಡೋಣ ನೋಡೋಣ ನಾಳೆ ಏನಾಗುತ್ತೆ ಅಂತ। ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ CM Punk ಅವರು AEW ಬ್ಯಾಕ್ ಸ್ಟೇಜ್ ಅಲ್ಲಿ ಹೇಳಿದರಂತೆ, ನಾನು AEW ಕ್ವಿಕ್ ಮಾಡ್ತೀನಿ ಅಂತ। ಸೊ ಇದೆಲ್ಲ ಏನಕ್ಕೆ ಹುಡ್ಕೋತು ಅಂದ್ರೆ, ನೀವು ಕಳೆದ AEW ಡೈನಾಮೈಟ್ ನ ನೋಡಿದ್ರೆ ನಿಮಗೆ ಅಲ್ಲಿ CM Punk ಅವರು ಒಂದು ಪ್ರೋಮೋನ ಕಟ್ ಮಾಡ್ತಾರೆ। ಅವರು ಜಾನ್ ಮಾಕ್ಸ್ಲಿ ಮೇಲೆ ಪ್ರೋಮೋನ ಕಟ್ ಮಾಡೋದಕ್ಕೂ ಮುಂಚೆ ಆಡಮ್ ಪೇಜ್ ಮೇಲೆ ಕೂಡ ಒಂದು ಪ್ರೋಮೋನ ಕಟ್ ಮಾಡ್ತಾರೆ। ಅವರು ಅದ್ರ ಹೇಳ್ತಾರೆ, ನಾನು ನಿನ್ ಮೇಲೆ ಇನ್ನೊಂದು ಮ್ಯಾಚ್ ನ ಆಡ್ತೀನಿ, ರಿಮ್ಯಾಚ್ ಆಡ್ತೀನಿ, ಬಾ ಬಾ ಎಲ್ಲಿದ್ಯಾ ಅಂತ। ಯಾಕಂದ್ರೆ ಆಡಮ್ ಪೇಜ್ ಅವರು ಇಂಜುರಿಯಿಂದ AEW ಕಂಪನಿಯಿಂದ ಹೊರಗಿದ್ದಾರೆ। ಸೊ ಇವರು ಆ ಥರ ಕರ್ದಿ ಅವಮಾನನ ಮಾಡ್ತಾರೆ। ಸೊ ಅದಕ್ಕೋಸ್ಕರ ಇದು ಫುಲ್ ಅನ್ಸ್ಕ್ರಿಪ್ಟೆಡ್ ಆಗಿರುತ್ತೆ ಆ ಪ್ರೋಮೋ। ಸೊ ಬ್ಯಾಕ್ ಸ್ಟೇಜಲ್ಲಿ ಯಾರು ಕೂಡ ಆ ಥರ ಹೇಳು ಅಂತ ಹೇಳಿರಲ್ಲ CM Punk-ಗೆ। ಸೊ ಇವರು ಆ ಥರ ಹೇಳ್ತಾರೆ ಆಡಮ್ ಪೇಜಿಗೆ। ಸೊ ಬ್ಯಾಕ್ ಸ್ಟೇಜಿಗೆ ಬಂದಾಗ ಬ್ಯಾಕ್ ಸ್ಟೇಜಲ್ಲಿ ಎಲ್ಲರೂ ಕೂಡ CM Punk ಅವರ ಮೇಲೆ ಬೇಜಾರನ್ನ ಮಾಡ್ಕೋತಾರಂತೆ। ಆ್ಯಂಡ್ CM Punk ಅವರು AEW-ಗೆ ಬಂದಿದ್ದು ಟ್ಯಾಲೆಂಟ್ಗಳನ್ನ ಪುಷ್ ಮಾಡೋದಕ್ಕಂತೆ। ಬಟ್ ಈಗ ನಮ್ಮ CM Punk ಅವರು ಒಂದೊಂದು ಮ್ಯಾಚಸ್ಗಳನ್ನ ಸೋಲೋದಕ್ಕೂ ನಿರಾಕರಿಸ್ತಾ ಇದ್ರಂತೆ, ಅದಕ್ಕೋಸ್ಕರ ಬ್ಯಾಕ್ ಸ್ಟೇಜಲ್ಲಿ ಎಲ್ಲ ಬೇಜಾರಾಗಿದ್ರಂತೆ। ಸೊ ಅದಕ್ಕೋಸ್ಕರ ನಮ್ಮ CM Punk ಅವರು ಬ್ಯಾಕ್ ಸ್ಟೇಜಲ್ಲಿರೋರ ಮೇಲೆಲ್ಲ ಕೂಗಾಡಿ ನಾನು ಬೇಕಾದ್ರೆ ಈ ಕಂಪನಿನ ಕ್ವಿಕ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ। ಸೊ ಖುಷಿ ಏನಾಗ್ಬಿಡಿ WWE ಫ್ಯಾನ್ಸ್ಗಳು, CM Punk ಅವರು WWE-ಗೆ ಬರೋ ಚಾನ್ಸಸ್ಗಳು ಇನ್ನೂ ಕಡಿಮೆನೇ ಇದೆ। ಅವರು ಕ್ವಿಕ್ ಮಾಡಿದ ಕೂಡಲೇ ಅವರು WWE-ಗೆ ಅಥವಾ ಬೇರೆ ಕಂಪ್ನಿಗಳಿಗೆ ಹೋಗೋದಕ್ಕೆ ಆಗೋದಿಲ್ಲ, ಯಾಕಂದರೆ ಕಾಂಟ್ರ್ಯಾಕ್ಟ್ ಅನ್ನೋ ಒಂದು ವಸ್ತು ಇರುತ್ತೆ। ಸೊ ಕಾಂಟ್ರ್ಯಾಕ್ಟ್ ಮುಗಿದ್ಮೇಲೆ ಬೇರೆ ಕಂಪ್ನಿಗೆ ಹೋಗಬಹುದು। ಸೊ ಇನ್ನೂ ಕಾಂಟ್ರ್ಯಾಕ್ಟ್ ಇರೋದ್ರಿಂದ CM Punk ಅವರು ಅದೇ ಕಂಪ್ನಿಲಿ ಇರಬೇಕಾದ ಪರಿಸ್ಥಿತಿ ಬಂದಿದೆ। ಸೊ ನೋಡೋಣ ಗೈಸ್ ಏನಾಗುತ್ತೆ ಅಂತ। ಸೊ ಖುಷಿ ಏನು ಪಡಬೇಡಿ WWE-ಗೆ, ಅವರು ಇವಾಗಲೇ ಏನು ಬರೋದಿಲ್ಲ, ಫ್ಯೂಚರಲ್ಲಿ ಬರ್ಬೋದು ಗೊತ್ತಿಲ್ಲ। ಸೊ ಗಾಯ್ಸ್ ನನ್ನ ಚಾನಲಲ್ಲಿ ಹಾಗೆ CM Punk ಆ್ಯಂಡ್ ಜಾನ್ ಮಾಕ್ಸ್ಲಿ ಅವರ ರೈವಲ್ರಿ ಕೂಡ ನಾನು ಫಾಲೋ ಮಾಡ್ತಾ ಇದ್ದೀನಿ ಆ್ಯಂಡ್ ನಿಮಗೆ ತಿಳಿಸ್ಕೊಡ್ತೀನಿ, ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಸೊ ಇಷ್ಟೇ ಆಗಿರೋದು CM Punk ಅವರು ಮಾತಲ್ಲಿ ಹೇಳಿದ್ದಾರೆ, ನಾನು ನೀವೇನಾದರೂ ಇದೇ ಥರ ಆಡ್ತಿದ್ರೆ ನಾನು ಈ ಕಂಪನಿನ ಕ್ವಿಕ್ ಮಾಡ್ತೀನಿ ಅಂತ। ನೀವೇನಂತೀರ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಗಾಯ್ಸ್। ಸೊ ಗಾಯ್ಸ್ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ NXT UK ನೀವೆಲ್ಲ ನೋಡಿದ್ರೆ ಅದು WWE ಒಂದು ಶೋ, NXT ಥರನೇ ಅದು WWE NXT UK ಅಂತ ಒಂದು ಶೋನ ನಡೆಸುತ್ತೆ। ಸೊ ವಾಲ್ಟರು ನಿಮಗೆಲ್ಲ ಗೊತ್ತಿರ್ಬೋದು, ಈಗಿನ ಗುಂತರು ಅಲ್ಲಿನ ವಾಲ್ಟರ್ ಆಗಿದ್ರು ಆ್ಯಂಡ್ ಅವರು ಲಾಂಗೆಸ್ಟ್ ರೈನಿಂಗ್ NXT UK ಚಾಂಪಿಯನ್ ಆಗಿದ್ರು। ಅದಕ್ಕಿಂತ ಮುಂಚೆ ನಮ್ಮ ಪೀಟ್ ಡನ್ ಅಂದರೆ ಬುಚ್ಚಿದ್ರಲ್ಲ CMS ಜೊತೆ, ಅವರು ಕೂಡ ಲಾಂಗೆಸ್ಟ್ ರೈನಿಂಗ್ NXT UK ಚಾಂಪಿಯನ್ ಆಗಿದ್ರು ಆ್ಯಂಡ್ ನಮ್ಮ ಡೂ ಡ್ರಾಪ್ ಕೂಡ NXT UK-ಇಂದನೇ ಬಂದವರು। ಸೊ ಸುಮಾರು ಜನ ಸೂಪರ್ ಸ್ಟಾರ್ಸ್ಗಳು ಕೂಡ NXT UK-ಇಂದ WWE-ಗೆ ಬಂದಿರೋರು ಇದ್ದಾರೆ। ಸೊ NXT ಥರನೇ NXT UK ಅಂತ WWE ನಡೆಸ್ತಾ ಇತ್ತು, ಬಟ್ ಈಗ ಅದನ್ನು WWE ಕ್ಲೋಸ್ ಮಾಡ್ತಾ ಇದೆಯಂತೆ ಆ್ಯಂಡ್ ಅಲ್ಲಿನ 20 ಸೂಪರ್ ಸ್ಟಾರ್ಸ್ಗಳನ್ನ WWE ರಿಲೀಸ್ ಮಾಡಿದೆ। ನೀವಿಲ್ಲಿ ಹೆಸರುಗಳನ್ನ ನೋಡ್ತಾ ಇರ್ಬೋದು, ಸೊ ನೋಡ್ಕೊಳ್ಳಿ ಓದ್ಕೊಳ್ಳಿ। ಸೊ 20 ಜನ ಸೂಪರ್ ಸ್ಟಾರ್ಸ್ಗಳನ್ನ ಆ ಕಂಪನಿ ಶೋನ ಮುಚ್ಚೋದ್ರ ಮೂಲಕ ಇವ್ರನ್ನೆಲ್ಲರನ್ನೂ WWE ರಿಲೀಸ್ ಮಾಡಿದೆ। ಅದಕ್ಕೆ ಕಾರಣ ಏನಂದರೆ WWE NXT UK-ನ NXT ಯುರೋಪ್ ಅಂತ ಬದಲಾಯಿಸಿ ಹೊಸ ಶೋನ ತರೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆಯಂತೆ। ಸೊ ಪ್ರಾಬಬ್ಲಿ ಅದು ನಮಗೆ ಬೇಗ ನೋಡೋದಕ್ಕೆ ಸಿಗ್ಬೋದು ಆ್ಯಂಡ್ ಈ 20 ಜನರಲ್ಲಿ ಸ್ವಲ್ಪ ಜನ ಮಾತ್ರ NXT ಯುರೋಪಲ್ಲೂ ನಮಗೆ ನೋಡೋದಕ್ಕೆ ಸಿಗ್ಬೋದು, ಮತ್ತೆ ರೀಸೈನ್ ಮಾಡ್ಕೋಬೋದು, ಗೊತ್ತಿಲ್ಲ ಯಾರ್ಯಾರನ್ನ ಮಾಡ್ಕೋತಾರೆ ಅಂತ। ಸೊ ಗೈಸ್ HHH ಬಂದಮೇಲೂ ಕೂಡ ಈ ಥರ ರಿಲೀಸ್ಗಳಾಗ್ತಾ ಇದೆ। ನಾವಂತೂ ಮೊದಲು ನೋಡ್ಬಿಟ್ಟಿದ್ವಿ ವಿನ್ಸ್ ಮೆಕ್ಮಹನ್ ಅವರ ಕಾಲದಲ್ಲಿ ನಮ್ಮ ಬ್ರೇ ವೈಟ್ ಬ್ರಾನ್ ಸ್ಟ್ರೋಮನ್ ಯಾರು ಬೇಕು ಅವ್ರನ್ನೆಲ್ಲ ತೆಗ್ದು ತೆಗ್ದು ಹಾಕ್ತಾ ಇತ್ತು, ರಿಲೀಸ್ ಮಾಡ್ತಾ ಇತ್ತು। ಬಟ್ ಈಗ HHH ಅವರು ಒಂದು ಬಜೆಟ್ ಕಟ್ ರೀಸನ್ ಅಲ್ಲ ಇದು, ಸೊ ಆ ಕಂಪನಿನ ಮುಚ್ತಾ ಇದ್ದೀವಲ್ಲ, ಸೊ ಅದಕ್ಕೋಸ್ಕರ ಅವ್ರನ್ನೆಲ್ಲ ರಿಲೀಸ್ ಮಾಡಿ ಹೊಸ ಕಂಪ್ನಿನ ಶುರು ಮಾಡಿದಾಗ ಅಲ್ಲಿರೋ ಸ್ವಲ್ಪ ಸೂಪರ್ ಸ್ಟಾರ್ಸ್ಗಳನ್ನೇ ತಾಣನ ಅಂತ HHH ಅವರು ಮಾಡಿದ್ದಾರೆ। ಸೊ ನನ್ನ ಪ್ರಕಾರ ಇದು ನೋಡೋದಾದರೆ ಆ ಸೂಪರ್ ಸ್ಟಾರ್ಸ್ಗಳಿಗೆ ಕೆಟ್ಟದು, ಬಟ್ ನಮಗೆ ಒಳ್ಳೆಯದು, ಯಾಕಂದರೆ UK ಒಂದೇ ಒಂದಕ್ಕೆ ಸೀಮಿತವಾಗಿಲ್ದಲೆ ಫುಲ್ಲು ಯುರೋಪಿಗೆ ಅದನ್ನು ಸೀಮಿತವಾಗಿ ಮಾಡ್ತಾ ಇದೆಯಲ್ಲ, ಸೊ ಅದೊಂಥರ ಒಳ್ಳೆಯದೇ। ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ಗೈಸ್, NXT UK-ಅಲ್ಲಿ ನೀವು ಯಾರು ಫೇವ್ರೆಟ್
ಫೇವ್ರೇಟ್ ಸೂಪರ್ ಸ್ಟಾರ್ ಇದ್ರೆ ಅಂಡ್ ನೆಕ್ಸ್ಟ್ ಯು ಕೆನ ನೀವು ನೋಡಿದ್ರೆ ಕಮೆಂಟ್ ಮಾಡಿ ಗೈಸ್. ಸೊ ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ರೋಮನ್ ರೈನ್ಸ್ ಅವರ ಫ್ಯಾನ್ಸ್ಗಳಿಗೆಲ್ಲ ಖುಷಿಯಾದ ವಿಚಾರ. ಯಾಕಂದರೆ ಬೆಟ್ಟಿಂಗ್ ಓಡ್ಸು ನಿಮಗೆಲ್ಲ ಗೊತ್ತಿರ್ಬೋದು. ಸೊ ರೀಸೆಂಟಾಗಿ ನಾನು ಎಷ್ಟು ಪ್ರೆಡಿಕ್ಷನ್ನ ಮಾಡಿದ್ದೀನಿ ಅದರಲ್ಲಿ ಬೆಟ್ಟಿಂಗ್ ಓಡ್ಸು ಕೂಡ ಅಷ್ಟೇ ಪ್ರೆಡಿಕ್ಷನ್. ಬೆಟ್ಟಿಂಗ್ ಓಡ್ಸು ಯಾವುದು ಯಾವ ರೆಸ್ಲರ್ಗೆ ಫೇವರ್ ಆಗಿರುತ್ತೋ ಆ ರೆಸ್ಲರು 99% ಗೆದ್ದಿದ್ದಾರೆ ನಿಮಗೆಲ್ಲ ಗೊತ್ತಿರ್ಬೋದು. ಆ್ಯಂಡ್ ರೀಸೆಂಟಾಗಿ ನಾನು ಒಂದು ವಿಡಿಯೋ ಮಾಡಿದ್ದೆ ಕ್ಲಾಶ್ ಆಫ್ ದ ಕ್ಯಾಸಲಲ್ಲಿ ಅಂಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಮ್ಯಾಚಲ್ಲಿ ರೋಮನ್ ರೈನ್ಸ್ ಆ್ಯಂಡ್ ಡ್ರೂ ಮ್ಯಾಕ್‌ಇಂಟೈರ್ ಅವರ ಬೆಟ್ಟಿಂಗ್ ಓಡ್ಸಲ್ಲಿ ಇಬ್ಬರು ಕೂಡ ಸಮನಾಗಿದ್ದಾರೆ ಅಂತ ಇದಕ್ಕೂ ಮುಂಚೆ ಎಡ್ಜ್ಗೂ ಕೂಡ ಹತ್ರ ಬಂದಿತ್ತು. ಬಟ್ ಈಗ ರೋಮನ್ ರೈನ್ಸ್ ಅವರು ಫೇವ್ರೇಟ್ ಆಗಿದ್ದಾರೆ ಗಾಯ್ಸ್. ಎಸ್, ರೋಮನ್ ರೈನ್ಸ್ ಅವರು ಬೆಟ್ಟಿಂಗ್ ಓಡ್ಸ್ ಅವರ ಪ್ರಕಾರ ಅಂಡಿಸ್ಪ್ಯೂಟೆಡ್ ವರ್ಲ್ಡ್ ಹೆವಿ ವೈಟ್ ಚಾಂಪಿಯನ್ಶಿಪ್ ಮ್ಯಾಚಲ್ಲಿ ಡ್ರೂ ಮ್ಯಾಕ್‌ಇಂಟೈರ್ ಆ್ಯಂಡ್ ರೋಮನ್ ರೈನ್ಸ್ ಅವರ ಮ್ಯಾಚಲ್ಲಿ ರೋಮನ್ ರೈನ್ಸ್ ಅವರೇ ಗೆಲ್ತಾರೆ ಅಂತ ಬೆಟ್ಟಿಂಗ್ ಓಡ್ಸು ಹೇಳ್ತಾ ಇದೆ. ಸೊ ಇದ್ರ ಪ್ರಕಾರ ನೋಡೋದಾದರೆ ರೋಮನ್ ರೈನ್ಸ್ ಅವ್ರಿಗೂ ಕೂಡ ಇನ್ನೂ ಚಾನ್ಸ್ ಇದೆ ಚಾಂಪಿಯನ್ಶಿಪ್ನ ಗೆಲ್ಲೋದಕ್ಕೆ. ಅದು ಕೂಡ ಅಂಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ಗೆ ಈ ಬೆಟ್ಟಿಂಗ್ ಓಡ್ಸು ರಿಲೀಸ್ ಆಗಿರೋದು. ಸೊ ಈ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ಅಂಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ಗೆ ಮ್ಯಾಚ್ ಆದರೂ ರೋಮನ್ ರೈನ್ಸ್ ಅವರೇ ಗೆಲ್ಲೋದು ಅಂತ ಹೇಳ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಟ್ರಿಪಲ್ ಥ್ರೆಟ್ ಆಗ್ಬೋದು ಅಂತ ರೂಮರ್ಸ್ ಏನೋ ಇದೆ. ಸೊ ನಾಳಿನ ಸ್ಮ್ಯಾಕ್ಡೌನಲ್ಲಿ ನಮಗೆಲ್ಲ ಉತ್ತರ ಸಿಗುತ್ತೆ ಆಗುತ್ತೋ ಇಲ್ವೋ ಅಂತ ನಾನಂತೂ ಕಾಯ್ತಾ ಇದ್ದೀನಿ ನಾಳಿನ ಸ್ಮ್ಯಾಕ್ಡೌನ್ಗೆ. ನಾಳಿನ ಸ್ಮ್ಯಾಕ್ಡೌನ್ನ ಮಿಸ್ ಮಾಡಿಕೊಂಡ್ರೆ ನನ್ನ ಚಾನಲಲ್ಲಿ 10-11 ಗಂಟೆ ಅಷ್ಟೊತ್ತಿಗೆಲ್ಲ ನನ್ನ ಚಾನಲಲ್ಲಿ ರಿವ್ಯೂ ನಿಮಗೆ ಸಿಗುತ್ತೆ. ನಾಳೆ ಕಾಲೇಜು ಇಲ್ಲ ಅಂದರೆ ಸೊ ನೋಡೋಣ ಏನು ಮಾಡುತ್ತೆ. ಕಾಲೇಜಿಗೆ ಹೋಗೋದೇ ಬೇಡವೋ ಅಂತ ಲೆಕ್ಕಾಚಾರನ ಮಾಡ್ತೀನಿ. ಸೊ ಶನಿವಾರ ರಜಾನೇ ಅಂತ ಅನಿಸುತ್ತೆ. ಸೊ ನೋಡೋಣ ಗೈಸ್ ಏನಾಗುತ್ತೆ ಅಂತ. ರಿವ್ಯೂ ಆದಷ್ಟು ಬೇಗ ನಿಮಗೆ ತೊಗೊಂಡು ಬರ್ತೀನಿ. ನೀವೇನು ಮಾಡಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ ಆ್ಯಂಡ್ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ನ ಖಂಡಿತವಾಗ್ಲೂ ಮಾಡಿ ಸಪೋರ್ಟ್ ಮಾಡಿ ಗೈಸ್.